ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರುವಂತಹ ಒನ್ ಆಫ್ ದ ಬೆಸ್ಟ್ ಸೀರಿಯಲ್, ಹಾಗೆಯೇ ಜನಪ್ರಿಯ ಧಾರಾವಾಹಿ ಅಂತ ಹೇಳಿದ್ರೆ ಅದು ಕನ್ನಡತಿ ಸೀರಿಯಲ್ ಅಂತಲೇ ಹೇಳ್ಬೋದು. ಅದರಿಂದಾಗಿಯೇ ಈ ಸೀರಿಯಲ್ನಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರದ ಬಗ್ಗೆ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಜನರಲ್ಲಿ ಇದ್ದೇ ಇರುತ್ತೆ. ಆ ಒಂದು ಪಾತ್ರದ ಲಿಸ್ಟ್ಗೆ ಪೂರ್ವಿ ಪಾತ್ರವು ಕೂಡ ಆ್ಯಡ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಆಲ್ಮೋಸ್ಟ್ ಒಂದು ತಿಂಗಳು ಆಗ್ತಾ ಬಂತು ಸಾನಿಯಾ ಹಾಗೆಯೇ ಅಮ್ಮಮ್ಮ ಪಾತ್ರ ಈ ಒಂದು ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿಲ್ಲ. ಅದರಿಂದಾಗಿಯೇ ಜನರಿಗೆ ಬೇಜಾರು ಆಗಬಾರ್ದು ಅಂತ ಹೇಳಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಒಂದು ಸೀರಿಯಲ್ನಲ್ಲಿ. ಆ ಒಂದು ಪಾತ್ರದ ಹೆಸರು ಪೂರ್ವಿ ಅನ್ನೋದಾಗಿದ್ದು, ಹದಿಹರೆಯದ ಹುಡುಗಿಯ ಪಾತ್ರ ಇದಾಗಿದ್ದು, ಸದಾ ಪ್ರೀತಿ ಪ್ರೇಮ ಅನ್ನುವಂತಹ ಈ ಹುಡುಗಿ ಮದುವೆಯಾಗೋದಕ್ಕಾಗಿ ಮನೆ ಬಿಟ್ಟು ಓಡಿ ಹೋಗುವಂತಹ ಪ್ಲಾನಲ್ಲಿ ಇದ್ದಾಳೆ. ಈ ರೀತಿಯಾದಂತಹ ಇಂಟ್ರೊಡಕ್ಷನ್ ಇದೆ ಈ ಒಂದು ಪಾತ್ರಕ್ಕೆ. ಈ ಒಂದು ಪಾತ್ರ ಏನಿದೆ ಪ್ರೇಕ್ಷಕರಿಗೆ ಸಖತ್ ಇಷ್ಟ ಆಗಿದ್ದು, ಈ ಒಂದು ಪಾತ್ರವನ್ನು ನಿರ್ವಹಿಸಿರುವಂತಹ ಇವರ ನಿಜ ಜೀವನದ ಹೆಸರೇನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ. ಅದರಿಂದಾಗಿಯೇ ಈ ಒಂದು ವಿಡಿಯೋದಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವರ ನಿಜ ಜೀವನದ ಹೆಸರು ಹೇಮಾಶ್ರೀ ಅನ್ನೋದಾಗಿದೆ. ಇನ್ನು ಈ ಒಂದು ಪಾತ್ರ ಈ ಒಂದು ಸೀರಿಯಲ್ ಅಂತ ಹೇಳಿದ್ರೆ ಕನ್ನಡತಿ ಸೀರಿಯಲ್ನಲ್ಲಿ ಇನ್ನು ಒಂದು ಅಥವಾ ಒಂದೂವರೆ ತಿಂಗಳ ಕಾಲ ನೀವು ನೋಡಬಹುದಾಗಿದೆ. ಅಲ್ಲಿ ತನಕನೂ ಕೂಡ ಈ ಒಂದು ಪಾತ್ರಕ್ಕೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕೇ ಬೇಕು. ಹಾಗೆಯೇ ಇವರು ತುಂಬಾನೇ ಚೆನ್ನಾಗಿ ನಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಒಳ್ಳೆಯ ಒಪಿನಿಯನ್ಸ್ಗಳು ಆಲ್ರೆಡಿ ಬರಲಿಕ್ಕೆ ಶುರುವಾಗಿದ್ದಾವೆ. ನಿಮಗೆ ಕನ್ನಡತಿ ಸೀರಿಯಲ್ನಲ್ಲಿ ಪೂರ್ವಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಹೇಮಾಶ್ರೀ ಅವರ ನಟನೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.